ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ನಾನು ಮೊದಲಿನ ವೀಡಿಯೋದಲ್ಲಿ ಹೇಳ್ದ ಹಾಗೆ ಊರಿಗೆ ಹೋಗಿದ್ದೆ, ಊರಿನ ಜಾತ್ರೆಗೆ ಹೋಗಿದ್ದೆ, ವೀಡಿಯೋಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಅದೇ ಈಗ ವೀಡಿಯೋಗಳು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನದಲ್ಲಿ ಕಾರ್ ಪಾರ್ಕಿಂಗ್ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಕೆರೆ, ದೇವಸ್ಥಾನದ ಪುಷ್ಕರಣಿ ಕೆರೆ ಇದೆ, ಕೆರೆಯನ್ನು ನೋಡ್ತಾ ಇದ್ದೀವಿ. ಅದರ ಪಕ್ಕನೇ ಕಾರ್ ಪಾರ್ಕ್ ಮಾಡಿರೋದು ನೋಡಿ. ಇದು ಕಟ್ಟೆ, ದೇವರು ಕೂತ್ಕೊಳ್ಳೋ ಕಟ್ಟೆ. ದೇವರು ಕೂತ್ಕೊಂಡು ದೇವರನ್ನು ಕೂರಿಸಿ ಅಲ್ಲಿ ಪೂಜೆ ಮಾಡ್ತೀವಿ. ಈ ಕೆರೆಯಲ್ಲಿ ನೋಡಿ ಬಾತುಕೋಳಿ ಇತ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದಾಳೆ ಮಗಳು. ಬಾತುಕೋಳಿ ಮತ್ತು ನೀರು ಕೋಳಿ ಇದೆಲ್ಲ ಇತ್ತು, ಅದನ್ನು ವೀಡಿಯೋ ಮಾಡ್ತಿದ್ದಾಳೆ. ತುಂಬ ಇದೆ ಅಲ್ಲಿ, ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಬಣ್ಣದ ಮೀನುಗಳು ಇತ್ತು, ನೋಡಿದ್ವಿ ಅದನ್ನು. ಅದು ಆದರೆ ಅದು ವೀಡಿಯೋದಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ಸೇರಿ ಸಿಕ್ಕಿಲ್ಲ, ಅದರಿಂದ ಅದನ್ನು ಮಾಡಿಲ್ಲ, ಕ್ಯಾಮ್ರಾದಲ್ಲಿ ತೆಗಿಯೋಕ್ಕಾಗಲಿಲ್ಲ ನೋಡಿ. ಅವು ಈ ನೀರು ಕೋಳಿಗಳು ನೀರಲ್ಲಿ ಮುಳುಗುತ್ತವೆ, ನೀರಲ್ಲಿ ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂಗೆ ನಡುವಲ್ಲಿ ಮುಳುಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವು ನಾಲ್ಕೈದು ಒಟ್ಟಿಗೆ ಹೋಗ್ತಾ ಇರುತ್ತೆ, ಒಳ್ಳೆ ಫಾರ್ಮೇಶನ್ ಮಾಡ್ಕೊಂಡು ಹೋಗ್ತಾರೆ, ಏಕದಮ್ ನೀರಲ್ಲಿ ಮುಳುಗ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮಧ್ಯದಲ್ಲಿರೋದು ದೇವರ ಕಟ್ಟೆ, ದೇವರನ್ನಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇರ್ತೇವೆ ಪೋತ್ಸವದ ದಿನ. ನೋಡಿ ಬಾತುಕೋಳಿ ಇಲ್ಲಿ ಬರ್ತಾ ಇದೆ, ಸುತ್ತಲೂ ಈ ಥರ ಬರ್ತಾ ಇದೆ, ತುಂಬ ಬರ್ತಾ ಇದೆ ನೋಡಿ. ಅಲ್ಲಿ ಬೇರೆ ಬೇರೆ ಇದೆ ನೋಡಿ. ಇದು ಫಾರ್ಮೇಶನ್ ಮಾಡ್ಕೊಂಡು ನಾಲ್ಕು ಇದೆ, ನಾಲ್ಕನೇ ಇದೆ ಅಲ್ಲಿ ಒಟ್ಟಿಗೆ ಬರ್ತಾ ಇದೆ ನೋಡಿ. ಒಟ್ಟಿಗೆ ನೀರಲ್ಲಿ ಮುಳುಗುತ್ತವೆ ಈಗ ನೋಡಿ, ನೋಡಿ ಮುಳುಗ್ತಾ ಇದ್ದಾವೆ. ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ. ಇದು ಈ ಕಡೆ ಬರ್ತಾ ಇದೆ ಸೈಡ್ಗೆ. ಸುಮ್ಮನೆ ವೀಡಿಯೋ ಮಾಡಿದ್ವಿ ನೋಡಿ, ಎಂಜಾಯ್ ಮಾಡಿದ್ವಿ ಇದನ್ನು ನೋಡಿ. ದಡದಲ್ಲಿ ಮತ್ತೆರಡಿದ್ದಾವೆ ಇಲ್ಲಿ, ಇಲ್ಲಿ ಬಂದು ನೋಡಿ. ನೀರೆಲ್ಲ ತೆಗಿತಾ ಇದೆ ತನ್ನ ಮೈಯಿಂದ, ಇಷ್ಟೊತ್ತು ನೀರಲ್ಲಿದ್ದು ಮೇಲಿಂದ ಮೇಲೆ ಬಂದುಬಿಟ್ಟು ನೀರನ್ನು ತೆಗೆಯೋದು. ಅದು ಅಲ್ಲಿ ಅದರ ಆ ಕಡೆ ಒಂದು ನೋಡಿ, ಅದು ಪೂರ್ತಿ ಕತ್ತು ತಿರುಗಿಸ್ಬಿಟ್ಟಿದೆ, ತನ್ನ ಮೈ ಕ್ಲೀನ್ ಮಾಡ್ತಾ ಇದೆ ಕತ್ತು ತಿರುಗಿಸ್ಬಿಟ್ಟು. ಆಮೇಲೆ ಮೂರು ಒಟ್ಟಿಗೆ ನೀರುಗಳಿದ್ವಿ, ಒಂದ್ಸರಿ ಕ್ಲೀನ್ ಮಾಡ್ತವೆ ಮತ್ತು ನೀರುಗಳಿತವೆ, ಅದೇ ಕೆಲಸ ನೋಡಿ. ನೋಡಿ ಅದೆಷ್ಟು ಕತ್ತು ಪೂರ್ತಿ ರೌಂಡ್ ಬ್ಯಾಕ್ ಸೈಡಿಗೆ ತಂದಿದೆ, ತನ್ನ ರೆಕ್ಕೆಯನ್ನು ಕ್ಲೀನ್ ಮಾಡ್ತಾ ಇದೆ. ಇದು ದೇವರ ಕಟ್ಟೆ, ದೇವರನ್ನು ತೆಪ್ಪೋತ್ಸವದ ದಿನ ದೇವರನ್ನು ಅಲ್ಲಿ ಕೂರಿಸಿ ಪೂಜೆ ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ. ಈಗ ಒಳಗೆ ನಾನು ದೇವರನ್ನು ತೋರಿಸ್ತೀನಿ ನಿಮಗೆ, ದೇವರ ಬಲಿ ಉತ್ಸವ ಬಲಿಯನ್ನು ತೋರಿಸ್ತೀನಿ. ಇದು ನೋಡಿ ಈ ತೆಪ್ಪ, ಇದು ದೋಣಿ, ದೋಣಿಯಲ್ಲಿ ಅದನ್ನು ಅಲಂಕಾರ ಮಾಡ್ತಾರೆ. ಆಮೇಲೆ ಇಲ್ಲೆಲ್ಲ ತುಂಬ ಡೆಕೋರೇಷನ್ ಆಗುತ್ತೆ, ತುಂಬ ಅಲಂಕಾರ ಇರುತ್ತೆ, ದೀಪಾಲಂಕಾರ ಹೂಗಳು ಎಲ್ಲ ಹಾಕ್ಕೊಂಡು ದೋಣಿಯನ್ನು ಅಲಂಕಾರ ಮಾಡಿ ಅದರಲ್ಲಿ ದೇವರನ್ನು ಕೂರಿಸಿ ಇಲ್ಲೆಲ್ಲ ಸುತ್ತಲೂ ಬಂದು ಕೆರೆಯಲ್ಲಿ ಫುಲ್ ಸುತ್ತ ಬಂದು ಆ ಕಟ್ಟೆಯಲ್ಲಿ ಕೂತು ದೇವರನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಅದು ತೆಪ್ಪೋತ್ಸವ. ಇದು ನೋಡಿ ಐದು ನೋಡಿ, ಒಟ್ಟಿಗೆ ನೀರಲ್ಲಿ ಮುಳುಗಿದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಐದು ಇವೆ ಅಲ್ಲಿ ಒಟ್ಟಿಗೆ ಇತ್ತು ಇದು. ಆಮೇಲೆ ಈ ಕಡೆ ಬಂದು ನಾನು ಮಲ್ಲಿಗೆ ಪರ್ಚೇಸ್ ಮಾಡ್ತಾ ಇದ್ದೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಮಂಗಳೂರು ಮಲ್ಲಿಗೆ ಪರ್ಚೇಸ್ ಮಾಡಬೇಕು, ನನಗೆ ತುಂಬ ಇಷ್ಟ ಅಂತ. ಅದು ಜಾತ್ರೆಗೆ ಬಂದು ಪರ್ಚೇಸ್ ಮಾಡದಿರೋಕ್ಕಾಗಲ್ಲ, ಅದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೆ. ಮಗಳು ವೀಡಿಯೋ ಮಾಡಿದ್ಲು, ನಾನು ಕೇಳ್ತಾ ಇದ್ದೆ. ತುಂಬ ಕಾಸ್ಟ್ಲಿ ಆದರೆ ತುಂಬ ಚೆನ್ನಾಗಿ, ತುಂಬ ಪರಿಮಳ ಮಂಗಳೂರು ಮಲ್ಲಿಗೆ. ಅದಕ್ಕೆ ಬಂದು ನನಗೆ ಬೇಕೇ ಬೇಕು ಅಂತ, ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ ಇದು, ಅದಕ್ಕೋಸ್ಕರ ಒಂದು ಸಾರಿ ವರ್ಷಕ್ಕೊಂದ್ಸರಿ ಹೋಗೋದು ಪರ್ಚೇಸ್ ಮಾಡೋಣ ಅಂತ. 150 ರೂಪಾಯಿ ಇಷ್ಟಕ್ಕೆ, ಇದರಲ್ಲಿ ಎಷ್ಟು ಎರಡು ಮಳೆ ಇದೆಯೋ ಏನೋ ಅಷ್ಟೇ, ಎರಡು ಮಳೆನೂ ಇಲ್ಲ ಅನಿಸುತ್ತೆ ನನಗೆ ಪೂರ್ತಿಯಾಗಿ ಇಲ್ಲಿ ತಗೊಳ್ಳೋಷ್ಟು. ಅಷ್ಟಕ್ಕೆ 150 ರೂಪಾಯಿ, ತುಂಬ ಕಾಸ್ಟ್ಲಿ ಅಲ್ಲಾಂದರೆ ಕಾಸ್ಟ್ಲಿ. ಈಗಂತೂ ಸೀಸನ್ ಅಲ್ವಾ, ಡಿಮ್ಯಾಂಡು ಜಾಸ್ತಿ ಇದೆ, ಜಾತ್ರೆ ಆಮೇಲೆ ಮದುವೆಗಳ ಸೀಸನು ಎಲ್ಲ ಡಿಮ್ಯಾಂಡ್ ಜಾಸ್ತಿ ಇದೆ. ಅದರಿಂದ ಒಂದು ಎರಡು ಮಳೆ ಆಗೋಷ್ಟು, ಎರಡು ಮಳೆನೂ ಪೂರ್ತಿ ಇರಲಿಕ್ಕಿಲ್ಲ, ಅದರಲ್ಲಿ ಒಂದೂವರೆ ಮಳೆ ಇದ್ದಿರ್ಬೋದು. 150 ರೂಪಾಯಿ ಕೊಟ್ಟು ನಾವಿಬ್ರು, ನಾನು ನನ್ನ ಮಗಳು ಮುಡ್ಕೊಂಡ್ವಿ. ಆಮೇಲೆ ಹೋಗ್ತಾ ಇದ್ವಿ, ಮಗಳು ವೀಡಿಯೋ ಮಾಡ್ತಾ ಇದ್ಲು. ಇದರಲ್ಲಿ ಬಾತುಕೋಳಿ ಇತ್ತಲ್ವಾ, ಆಮೇಲೆ ಬಣ್ಣದ ಮೀನುಗಳು ಇತ್ತಲ್ಲಿ, ಬಾತುಕೋಳಿ ಇತ್ತು, ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಹಾಗೆ ನಾವು ದೇವಸ್ಥಾನದಲ್ಲಿ ಒಳಗೆ ಹೋಗ್ತೀವಿ. ಇದು ಆ್ಯಕ್ಚುಲಿ ದೇವಸ್ಥಾನದ ಬ್ಯಾಕ್ ಸೈಡು, ಆದರೂ ನಾವು ಇಲ್ಲಿಂದ ಒಳಗೆ ಹೋಗಿ ಆಮೇಲೆ ಫ್ರಂಟ್ ಸೈಡಿಗೆ ಹೋಗ್ತೀವಿ. ಇದು ದೇವಸ್ಥಾನದ ಒಳಗಡೆ ಬಂದ್ವಿ ನಾವು, ಬ್ಯಾಕ್ ಸೈಡಿಂದ ಎಂಟರ್ ಆಗಿ ಒಳಗಡೆ ಬಂದ್ವಿ. ಇದು ಒಳಾಂಗಣ, ಹೊರಗಿನ ಅಂಗಣ ದೊಡ್ಡದಿರುತ್ತೆ, ಇದು ಒಳಾಂಗಣ. ಇಲ್ಲಿ ಮುಂದೆ ದೇವಸ್ಥಾನ ಉತ್ಸವ ಹೊರಟಿದೆ. ಇಲ್ಲಿ ಇದಕ್ಕೆ ನಮ್ಮ ದೇವರ ಉತ್ಸವಕ್ಕೆ ಬಲಿ ಅಂತ ಹೇಳ್ತೀವಿ ನಾವು, ಉತ್ಸವ ಬಲಿ ಅಂತ. ಬಲಿ ಅಂದರೆ ಕಡಿಯೋದು ಅಥವಾ ಇದು ಮಾಡೋವಂಥದ್ದು, ಪ್ರಾಣಿ ಬಲಿ ಆ ಥರ ಅಲ್ಲ. ನೀವು ಆತ್ರಿ ಆ ಥರ ತಪ್ಪು ತಿಳ್ಕೊಬೇಡಿ. ನಮ್ಮಲ್ಲಿ ಬಲಿ ಅಂದರೆ ಉತ್ಸವ, ಈ ಥರ ತಲೆಯಲ್ಲಿ ಹೊತ್ಕೊಂಡು ಸುತ್ತ ಬರೋದಕ್ಕೆ ಬಲಿ ಅಂತ ಹೇಳೋದು, ದೇವರನ್ನು ತಲೆಯಲ್ಲಿ ಹೊತ್ಕೊಂಡು ಸುತ್ತು ಬರೋದು, ಅದನ್ನು ಬಲಿ ಅಂತ ಹೇಳ್ತೀವಿ ನಾವು. ಉತ್ಸವ ಬಲಿ ಅಂತ ಹೇಳ್ತಾರೆ, ಸಾಮಾನ್ಯ ಮಾಡಿ ಮಾತಲ್ಲಿ ಬಲಿ ಅಂತ ಹೇಳ್ತೀವಿ. ನಾವು ಹಿಂದೆ ಇದ್ವಿ, ರಶ್ ಇತ್ತು, ನಾವು ಹಿಂದುಗಡೆಯಿಂದ ದೂರದಿಂದ ತೆಗಿತಾ ಇದ್ದೀವಿ ನೋಡಿ. ಅಲ್ಲಿ ಕಾಣಿಸುತ್ತೆ ಅಂದ್ಕೊಳ್ತೀನಿ ನಾನು, ಚಾಮರ ಸೇವೆ ಆಗ್ತಾ ಇದೆ, ಚಾಮರ ಬೀಸ್ತಾ ಇದ್ದಾರೆ ಇಬ್ಬರು. ದೇವರಿಗೆ ಸೇವೆ ಅದು, ದೇವರನ್ನು ತಲೆಯಲ್ಲಿ ಹೊತ್ಕೊಂಡು ನಿಂತಿರ್ತಾರೆ, ಅವರನ್ನು ಬ್ರಹ್ಮವಾಹಕರು ಅಂತ ಹೇಳ್ತಾರೆ. ತಲೆಯಲ್ಲಿ ಹೊತ್ಕೊಂಡು
ಸುತ್ತು ಬರಬೇಕು. ದೇವರನ್ನ ತಲೆಯಲ್ಲಿ ಹೊತ್ಕೊಳ್ಳೋದು ತುಂಬ ಕಷ್ಟ, ಅದು ಭಾರ, ಅದಕ್ಕೆ ಗೊತ್ತಿರಬೇಕು. ಅದು ಅದೇ ವೃತ್ತಿ ಅವರು, ಅವರು ಕುಲವೃತ್ತಿನೇ ಅವ್ರದ್ದು. ಅದುವೇ ಹೆಂಗೆ ಪುರೋಹಿತರು ಪೂಜೆ ಮಾಡ್ತಾರೆ ಆ ಥರ ಅವರನ್ನು ತುಂಬ ವ್ರತ ಧರ್ಮ ನಿಷ್ಠೆಯಿಂದ ಇದ್ದುಕೊಂಡು ದೇವರನ್ನು ತಲೆಯಲ್ಲಿ ಹೊತ್ಕೊಂಡು ಸುತ್ತು ಬಂದು ಆ ರೀತಿ ನಮ್ಮ ಬಲಿ ಇರುತ್ತೆ ನಮ್ಮ ದಕ್ಷಿಣ ಕನ್ನಡ ಆ ಕಡೆ ದೇವಸ್ಥಾನಗಳಲ್ಲಿ. ಅವರೇ ದೇವರನ್ನು ಹೊರಬೇಕು, ಯಾರು ದೇವರು ಹೊರವರು ಅಂತಲೇ ಇರ್ತಾರೆ, ಬ್ರಹ್ಮವಾಹಕರು ಅಂತಲೇ ಇರ್ತಾರೆ, ಅವರೇ ತಗೊಂಡು ಹೋಗೋದು. ಅವರಿಗೆ ಗೊತ್ತಿರತ್ತೆ, ಅವರಿಗೆ ಗೊತ್ತಿರೋದು ಅಷ್ಟು ಸುಲಭ ಇಲ್ಲ, ಅದು ತುಂಬ ವ್ರತಾಚರಣೆ ಎಲ್ಲ ಇರಬೇಕು, ಅದನ್ನೆಲ್ಲ ಮಾಡ್ಕೊಂಡು ಮಾಡೋದದು. ಆಮೇಲೆ ಒಂಥರ ಚಾಮರ ಸೇವೆ ಅಲ್ಲಿ ಆಗ್ತಾ ಇತ್ತು, ಚಾಮರ ಸೇವೆ ಆದಮೇಲೆ ಸುತ್ತು ಬರ್ತಾ ಇರ್ತಾರೆ ಪೂರ್ತಿ ದೇವಸ್ಥಾನಕ್ಕೆ, ದೇವರನ್ನು ಹೊತ್ಕೊಂಡು ಸುತ್ತು ಬರೋದು. ಬೇರೆ ಬೇರೆ ರೀತಿಯ ಸುತ್ತುಗಳಂದರೆ ಒಂದು ಸುತ್ತಲ್ಲಿ ಪೂರ್ತಿ ಚಾಮರ ಸೇವೆ ಮಾಡ್ಕೊಂಡು ಬರ್ತಾರೆ, ಅಥವಾ ವಾದ್ಯ ಊದ್ಕೊಂಡು ವಾದ್ಯ ಸುತ್ತು, ಇದು ಸ್ಯಾಕ್ಸೋಫೋನ್ ಇದ್ದರೆ ಅದರ ಸುತ್ತು, ಸ್ಯಾಕ್ಸೋಫೋನ್ ಊದ್ಕೊಂಡೇ ಒಂದು ಸುತ್ತು, ಇನ್ನು ವೇದ ಮಂತ್ರಗಳಾದರೆ ವೇದ ಸುತ್ತು, ವೇದ ಮಂತ್ರ ಹೇಳ್ಕೊಂಡು ಸುತ್ತು ಬರ್ತಾರೆ. ದೇವರಿಗೆ ಬೇರೆ ಬೇರೆ ರೀತಿಯ ಸೇವೆ ಅದು ಅಷ್ಟೇ. ಇದು ನಾವು ಮುಂದೆ ಬಲಿ ಮುಂದೆ ಹೋದಂಗೆ ಸುತ್ತು ಮುಂದೆ ಹೋದಂಗೆ ಮೆರವಣಿಗೆ, ದೇವರ ಮೆರವಣಿಗೆ ಅಂತ ಹೇಳ್ಬೋದು ನೀವು. ಬಲಿ ಅಂದರೆ ಹೋದಂಗೆ ನಾವು ಹೋಗ್ತಾ ಇದ್ವಿ, ರಶ್ ಇದೆ ನೋಡಿ, ಅದು ಧ್ವಜಸ್ತಂಭ ದೇವಸ್ಥಾನದ ಮುಂದೆ ಮುಂಭಾಗದಲ್ಲಿ ಧ್ವಜಸ್ತಂಭ ಇರುತ್ತೆ ನೋಡಿ, ಇದು ನೋಡಿ ಅದರ ಬುಡದಲ್ಲಿ ನೋಡಿ ಎಷ್ಟು ಇದು ವಸ್ತುಗಳಿದೆ, ಅದೆಲ್ಲ ಭಕ್ತರು ತಂದಿರೋದು, ಹೊರೆ ಕಾಣಿಕೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ತಮ್ಮ ಮನೆಯಲ್ಲಿ ಬೆಳೆದಿರೋ ವಸ್ತುಗಳನ್ನು ತಂದು ನೋಡಿ, ತೆಂಗಿನಕಾಯಿ, ಅಡಿಕೆ, ಎಳನೀರು, ಬಾಳೆಕಾಯಿ ಇದೆಲ್ಲ ತಂದು ಅರ್ಪಿಸಿರ್ತಾರೆ, ಅದನ್ನು ಇಲ್ಲಿ ಇಟ್ಟಿರ್ತಾರೆ ಜಾತ್ರೆಗೆ. ಇದು ಧ್ವಜಸ್ತಂಭ ಉದ್ದ ಇರುತ್ತೆ, ಅಲ್ಲಿ ಗರುಡಗಂಬ ಅಂತ ಹೇಳ್ಬೋದು, ಧ್ವಜಾರೋಹಣ ಆಗಿರುತ್ತೆ ಅಂದರೆ ಜಾತ್ರೆ ಪ್ರಾರಂಭ ಆಗಿದೆ ಅಂತ ಲೆಕ್ಕ. ಹಿಂಗೆ ದೇವರು ಹಿಂಗೆ ಬಂದುಬಿಟ್ಟು ಅಲ್ಲಿ ಕಟ್ಟೆ ಇದೆ ನೋಡಿ, ಒಂದು ಕಟ್ಟಡ ಥರ ಇದೆಯಲ್ವ, ಅದೊಂದು ಕಟ್ಟೆ, ವಸಂತ ಕಟ್ಟೆ ಅಂತ. ಅಲ್ಲಿ ಪೂಜೆ ಅಲ್ಲಿ ದೇವರನ್ನು ಕೂರಿಸಿ ಪೂಜೆ ಮಾಡ್ತಾರೆ, ಉಯ್ಯಾಲೆ ಇದೆ ಅದರಲ್ಲಿ ದೇವರನ್ನು ಕೂರಿಸಿ ಪೂಜೆ ಮಾಡ್ತಾರೆ, ಆಮೇಲೆ ದೇವರನ್ನು ಸುತ್ತು ತಗೊಂಡು ಬರ್ತಾರೆ. ನಾವು ಒಂದು ಇಲ್ಲಿ ಈ ಸೈಡಲ್ಲಿ ಕೂತಿದ್ವಿ, ಹಾಗೆ ವಿಡಿಯೋ ಮಾಡ್ತಾ ಇದ್ವಿ, ದೇವರ ಹತ್ರ ಬಂದು ಈಗ ಕಟ್ಟೆಗೆ ಹತ್ತಾರೆ, ದೇವರು ಕಟ್ಟೆಗೆ ಹತ್ತಿದ ಮೇಲೆ ಅಲ್ಲಿ ಉಯ್ಯಾಲೆಯಲ್ಲಿ ಕೂರಿಸಿ ಉಯ್ಯಾಲೆ ತೂಕ್ತಾ ತೂಕ್ತಾ ಪೂಜೆ ಮಾಡ್ತಾರೆ. ಇದು ಪದ್ಧತಿ ನೋಡಿ, ಬೇರೆ ಬೇರೆ ಕಟ್ಟಡಗಳು ಕಾಣ್ಬೋದು ನಿಮಗೆ, ಅದು ಬೇರೆ ಬೇರೆ ದೇವರ ಗುಡಿಗಳು ನೋಡಿ. ಇದು ಕಟ್ಟೆ, ದೇವರನ್ನು ತಗೊಂಬರ್ತಾರೆ ಈಗ ಮೇಲೆ, ಅರೆ ತಗೊಂಬಂದು ದೇವರನ್ನು ಉಯ್ಯಾಲೆಯಲ್ಲಿ ಕೂರಿಸ್ಬಿಟ್ಟು ಪೂಜೆ ಮಾಡೋದು ನೋಡಿ. ಎಷ್ಟು ಜನ, ತುಂಬಾ ಜನ ಬಂದಿದ್ದಾರೆ, ಮತ್ತು ಇದೀಗ ಸ್ಟಾರ್ಟ್ ಅಷ್ಟೇ ಜಾತ್ರೆ, ಕೊನೆ ದಿನ ತುಂಬ ಜಾಸ್ತಿ ಜನ ಬರ್ತಾರೆ, ಈಗ ಅಷ್ಟು ಜನ ಇಲ್ಲ. ಇದು ನೋಡಿ ಮೇಲೆ ಮಡಲ ಗರಿಯಲ್ಲಿ ಚಪ್ರ ಹಾಕಿರೋದು, ಮಡಲ ಗರಿನ ಮಡದ್ಬಿಟ್ಟು ಅದನ್ನು ಮಡಿಸ್ಬಿಟ್ಟು ಮಾಡೋ ಇದು ಇದೆಯಲ್ವ, ಅದರಲ್ಲಿ ಚಪ್ರ ಹಾಕಿರೋದು, ತಂಪಾಗಿರುತ್ತೆ, ಬಿಸಿಲಾಗಬಾರ್ದು ಅಂತ ಅದರಿಂದ ತಂಪಿರುತ್ತೆ ನೋಡಿ. ಇದನ್ನು ಬಾವುಟಗಳು ಅಂತ ಹೇಳ್ತಾರೆ, ಬಾವಲಿ ಪತಾಕೆಗಳು, ಬಾವುಟಗಳು ದೇವರಿಗೆ ಗೌರವ ಸೂಚಕವಾಗಿ, ದೇವರ ಮೆರವಣಿಗೆ ಹೋಗುವಾಗ ಇದರಿಂದ ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ, ದೇವ್ರ ಹಿಂದಿಂದ ಬರೋದು, ದೇವರಿಗೆ ಗೌರವ ಕೊಡೋರ ಸೂಚಕವಾಗಿ ಅದು ಇರುತ್ತೆ, ಅದನ್ನೇ ತಗೊಂಡು ಹೋಗೋರು ಅಂತಲೇ ಇರ್ತಾರೆ, ಪ್ರತಿ ವರ್ಷವೂ ಅವರಿಗೆ ತಗೊಂಡು ಹೋಗ್ತಾರೆ. ವಾದ್ಯಗಳು ಇದೆಲ್ಲ ಇರಲೇಬೇಕು ಕಂಪಲ್ಸರಿ ನೋಡಿ. ದೇವರನ್ನು ಕಟ್ಟೆಗೆ ತಗೊಂಡು ಬರ್ತಾ ಇದ್ದಾರೆ ನೋಡಿ, ತಂದು ಈಗ ಉಯ್ಯಾಲೆಯಲ್ಲಿ ಕೂರಿಸ್ತಾರೆ. ಅವ್ರು ತಲೆಯಲ್ಲಿ ಹೊತ್ಕೊಂಡಿದ್ರಲ್ವ, ತಲೆಯಿಂದ ತೆಗೆದು ಈ ಥರ ಮುಂದೆ ತಂದು ಕಟ್ಟೆಗೆ ತಂದು ಕಟ್ಟೆಯಲ್ಲಿ ಉಯ್ಯಾಲೆಯಲ್ಲಿ ಕೂರಿಸ್ತಾರೆ. ಆಮೇಲೆ ಈ ರೀತಿ ಪೂಜೆಗಳು ಅಲ್ಲಿ ದೇವರ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅಲ್ಲಿನೂ ಪ್ರಸಾದ, ಸ್ವಲ್ಪ ಪ್ರಸಾದ ಅಲ್ಲಿ ಸುತ್ತಮುತ್ತ ಇರೋರು ಪ್ರಸಾದ ಕೊಟ್ಟಿರ್ತಾರೆ. ಆಮೇಲೆ ದೇವರನ್ನು ತಲೆಯಲ್ಲಿ ಹೊತ್ಕೊಂಡು ಮತ್ತೆ ಬಲಿ ಬರ್ತಾರೆ. ಬಲಿ ಬರೋದು ಅಂದರೆ ಸುತ್ತು ಬರೋದು. ನಮ್ಮಲ್ಲಿ ಬಲಿ ಅಂದರೆ ಏನೇ ಯಾವುದೇ ಪ್ರಾಣಿ ಬಲಿ ಅಥವಾ ಕಡಿಯೋದು ಆ ಅರ್ಥ ಅಲ್ಲ, ಇಲ್ಲಿ ಬಲಿ ಅಂದರೆ ದೇವರ ಬಲಿ ಅಂತ ಹೇಳೋದು ನಾವು, ಅದನ್ನು ಉತ್ಸವ ಬಲಿ ಅಂತ ಸಾಮಾನ್ಯವಾಗಿ ಹೇಳೋದು. ನಾವು ಆಡು ಮಾತಲ್ಲಿ ಬಲಿ ಅಂತ ಮಾತ್ರ ಹೇಳೋದು, ಬಲಿ ಬರ್ತಾ ಇದೆ, ಬಲಿ ಹೊರಟಿತ್ತು ಹರಟಿ ಹೇಳ್ತೀವಿ. ದೇವರಲ್ಲಿ ಆ ಮಂಗಳಾರತಿ ಆಗ್ತಾ ಇದೆ, ಉಯ್ಯಾಲೆ ತೂಗ್ತಾ ಇದ್ದಾರೆ ಅಂತ ಹೇಳಿ ಉಯ್ಯಾಲೆಯಲ್ಲಿ ಕೂರಿಸಿ ತೂಗ್ತಾ ಮಂಗಳಾರತಿ ಮಾಡ್ತಾ ಇದ್ದಾರೆ. ಈಗ ಇನ್ನು ದೇವರನ್ನು ತಲೆ ಮೇಲೆ ಹೊತ್ಕೊಂಡು ಬಲಿ ಬರ್ತಾರೆ ನೋಡಿ. ಬ್ರಹ್ಮವಾಹಕರು ಕೆಳಗೆ ಇಳಿದ್ರು ದೇವರನ್ನು ತಗೊಂಡು ಹೋಗೋರು, ಅವ್ರ ತಲೆ ಮೇಲೆ ಈಗ ಇಡ್ತಾರೆ, ಅವ್ರ ತಲೆಯಲ್ಲಿ ಹೊತ್ಕೊಂಡು ಬಲಿ ಬರಬೇಕು. ತುಂಬ ಕಷ್ಟ ಇದೆ, ತುಂಬ ಭಾರ ಇದೆ ಇದು. ದೇವರು ಅಂದರೆ ಅದನ್ನು ದೇವರನ್ನು ಅಲಂಕಾರ ಮಾಡಿ ಅಷ್ಟು ಪ್ರಭಾವಳಿ ಅದು ಇದೆಲ್ಲ ಮಾಡಿದ ಮೇಲೆ, ಹಿಂದ್ಗಡೆ ಅಲಂಕಾರ ಆದಮೇಲೆ
ತುಂಬ ಭಾರ ಇರುತ್ತೆ, ಅಷ್ಟು ಭಾರವನ್ನು ಅವರು ಹೊರಬೇಕು. ಅವ್ರು ಹೊರ್ತಾರೆ, ಅವ್ರಿಗೆ ಅದು ಪ್ರಾಕ್ಟೀಸ್ ಅಂತ ಹೇಳ್ಬೋದು, ದೇವರ ಏನು ದೇವರ ಆಶೀರ್ವಾದ ಅಂತಲೂ ಹೇಳ್ಬೋದು. ಅವರ ವೃತ್ತಿನೂ ಅದೇ, ಅದು ಕುಲವೃತ್ತಿ. ಅವರ ತಾತ ಮುತ್ತಾತಂದ್ರಿಂದಲೇ ಅವರು ಅದನ್ನು ಮಾಡ್ಕೊಂಡು ಬರೋದು, ಅವರೇ ಮಾಡೋದು. ಸಾಮಾನ್ಯ ಎಲ್ರಿಗೂ ಮಾಡೋಕ್ಕಾಗಲ್ಲ ಅವರಿಗೆ. ಮತ್ತು ಅವ್ರು ನೋಡಿ ಕತ್ತಿಗೆ ಹೂವಿನ ಮಾಲೆ ಹಾಕಿದ್ದಾರೆ, ಅಲಂಕಾರ ಮಾಡಿದ್ದಾರೆ, ಅದೊಂದು ರೀತಿ ಅಲಂಕಾರನೂ ಮಾಡಬೇಕು. ವ್ರತ ನಿಯಮಗಳಿವೆ, ಅದನ್ನೆಲ್ಲ ಪಾಲಿಸಬೇಕಾಗತ್ತೆ. ನೋಡಿ ತಲೆ ಮೇಲೆ ಇಟ್ಕೊಂಡ್ರು, ಈಗ ಬರ್ತಾರೆ ನೋಡಿ, ಈ ಕಡೆ ಬರ್ತಾರೆ. ಈ ಕಡೆ ಬಂದು ಈ ಥರ ಸುತ್ತು ಬರ್ತಾ ಇರ್ತಾರೆ. ದೇವರು ಉತ್ಸವ ಮೂರ್ತಿ, ಚಿಕ್ಕ ಮೂರ್ತಿ ಇರುತ್ತೆ, ಆ ಮೂರ್ತಿಯ ಹಿಂದ್ಗಡೆ ಅಲಂಕಾರ ನೋಡಿ. ಅದೆಲ್ಲ ಅಲಂಕಾರ ರೆಡಿಮೇಡ್ ಅಲ್ಲ, ಅದು ಮಾಡೋದು ಹಟ್ಟೆ ಅಂತ ಹೇಳ್ತೀವಿ ಅಂದರೆ ಸಾಮಾನ್ಯ ಮಾತಲ್ಲಿ, ಇಲ್ಲಾಂದರೆ ಇದು ಪುಷ್ಪಗನ್ನಡಿ ಅಲಂಕಾರ ಅಂತ ಹೇಳ್ತಾರೆ. ಹೂವಲ್ಲಿ ನೋಡಿ ಅಲಂಕಾರ ಮಾಡೋದು. ಒಂದೊಂದು ದಿನ ಒಂದೊಂದು ರೀತಿ ಅಲಂಕಾರ ಇರುತ್ತೆ ನೋಡಿ. ಎಷ್ಟು ಹತ್ತಿರದಿಂದ ಝೂಮ್ ಮಾಡಿ ನೋಡಿ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ವೀಡಿಯೋದಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತದೆ. ನಮಗೆ ಪುಣ್ಯಕ್ಕೆ ಹತ್ತಿರದಿಂದಲೇ ದೇವರನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು, ಇಲ್ಲಾಂದರೆ ರಷ್ಯಲ್ಲಿ ಸಾಮಾನ್ಯವಾಗಿ ಆಗಲ್ಲ, ದೂರದಿಂದ ನೋಡಬೇಕಾಗತ್ತೆ. ಈ ಸಾರಿ ನಮಗೆ ಅಲ್ಲಿ ಜಾಗ ಸಿಕ್ಕಿತ್ತು ಕುತ್ಕೊಳ್ಳೋಕೆ, ಅದರಿಂದ ಹತ್ತಿರದಿಂದಲೇ ನೋಡೋಕ್ಕಾಗಿದೆ. ನಮ್ಮ ಪಕ್ಕದಲ್ಲೇ ತಗೊಂಡು ಹೋಗುವಾಗ ನಮಗೆ ನೋಡೋದಕ್ಕಾಗಿದೆ. ಇಲ್ಲಿನೂ ಅಷ್ಟೇ, ಕಟೀಲಲ್ಲೂ ಅಷ್ಟೇ, ಎರಡು ದೇವಸ್ಥಾನಗಳಲ್ಲೂ ದೇವರನ್ನು ನಾವು ಹತ್ತಿರದಿಂದಲೇ ನೋಡಿದ್ದೀವಿ. ಇಷ್ಟು ದೂರದಿಂದ ಹೋದಮೇಲೆ ಹತ್ತಿರದಿಂದ ನೋಡೋ ಅವಕಾಶವೂ ಸಿಕ್ಕಿತ್ತು, ನಮಗೆ ತುಂಬ ಖುಷಿಯಾಯಿತು. ಜಾತ್ರೆ ನೋಡೋದೇ ಒಂದು ಆನಂದ. ನಾನು ಇದರಲ್ಲಿ ಸ್ವರವನ್ನು ಮ್ಯೂಟ್ ಮಾಡಿಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸು, ಯಾಕೆಂದರೆ ಸ್ವಲ್ಪ ಸಣ್ಣ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಅದು ಆ ವಾಯ್ಸ್ ಇದ್ರೇ ಜಾತ್ರೆ ಅಂತ ಅನಿಸೋದು, ಜಾತ್ರೆಯ ವಾಯ್ಸ್ ಕೇಳೋದಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ ಕೆಲವು ಕಡೆ. ಈಗ ಅಲ್ಲಿ ನಿಂತ್ಕೊಂಡು ವಾದ್ಯ ಸುತ್ತು ಆಗ್ತಾ ಇದೆ, ಇದು ಸ್ಯಾಕ್ಸೋಫೋನಲ್ಲಿ. ಇನ್ನೀಗ ಸ್ಯಾಕ್ಸೋಫೋನ್ ಉದ್ಕೊಂಡೇ ಒಂದು ಸುತ್ತು ಬರ್ತಾರೆ, ವಾದ್ಯ ಸುತ್ತು ಅಂತ ಹೇಳ್ತೀವಿ ನಾವು. ಈಗ ಹೀಗೆ ಒಂದು ಸುತ್ತು ಬರ್ತಾರೆ. ಈ ಅಟ್ಟೆ ಅದನ್ನು ದೇವರ ಆ ತಲೆಯಲ್ಲಿ ಹೊತ್ತಿದ್ದಾರಲ್ವಾ, ದೇವರ ಮಧ್ಯದಲ್ಲಿ ಇರೋದು ದೇವರು, ಉತ್ಸವ ಮೂರ್ತಿ, ಮೂಲ ಮೂರ್ತಿ ದೇವರ ಒಳಗಡೆ ಇರುತ್ತೆ, ದೇವಸ್ಥಾನದ ಒಳಗಡೆ ಇರುತ್ತೆ. ಇದು ಉತ್ಸವ ಮೂರ್ತಿ, ಉತ್ಸವ ಮೂರ್ತಿ ಮೂಲ ಮೂರ್ತಿ ಅಂತ ಎರಡೇ ಇರುತ್ತೆ. ಮೂಲ ಮೂರ್ತಿ ನಿತ್ಯ ಪೂಜೆ ಆಗುತ್ತೆ ಅಲ್ಲಿ, ನಿತ್ಯ ಪೂಜೆಗೊಳ್ಳುವ ಮೂರ್ತಿ. ಉತ್ಸವ ಮೂರ್ತಿ ಜಾತ್ರಾ ಸಮಯದಲ್ಲಿ ಹಿಂಗೆ ಇದನ್ನು ಅಲಂಕಾರ ಮಾಡಿ, ಇದು ಅದೇ ದೇವರೇ, ಮೂರ್ತಿ ಅಂತ ಏನು ಇದಿಲ್ಲ, ಅದೇ ದೇವರನ್ನು ಪೂಜೆ ಮಾಡಿಕೊಂಡು ಈ ಥರ ಅಲಂಕಾರ ಮಾಡೋದು. ನೋಡಿ ಎಷ್ಟು ಜನ ಇದ್ದಾರೆ. ಇದು ಈ ಕಡೆ ಎಲ್ಲ ಈ ಬಿಲ್ಡಿಂಗ್ಗಳು ಕಾಣುತ್ತಲ್ವ ನಿಮಗೆ, ಇದೆಲ್ಲಕ್ಕೆ ಬೇರೆ ಬೇರೆ ದೇವರ ಗುಡಿಗಳಿರುತ್ತೆ. ಬರೇ ಮಾಲಿಂಗೇಶ್ವರ ದೇವಸ್ಥಾನ ಮುಖ್ಯ ದೇವಸ್ಥಾನ, ಮಾಲಿಂಗೇಶ್ವರ ಮುಖ್ಯ ದೇವರಾದ್ರೂ ಗಣಪತಿ ಗುಡಿ ಇರುತ್ತೆ, ದುರ್ಗೆ ಗುಡಿ ಇರುತ್ತೆ, ಶಾಸ್ತಾ ಗುಡಿ ಇರುತ್ತೆ, ಆ ಥರ ಬೇರೆ ಬೇರೆ ರೀತಿಯ ಗುಡಿಗಳು ಸಣ್ಣ ಸಣ್ಣದಿರುತ್ತೆ. ಇದೀಗ ಅದೊಂದು ಅದರ ಹಿಂದೆ ಇರೋದು ಕಟ್ಟೆ, ಈಗ ಪೂಜೆ ಆಗಿರೋ ಕಟ್ಟೆ, ವಸಂತ ಕಟ್ಟೆ, ಆ ಥರ ಎಲ್ಲ ಇರುತ್ತೆ ಇಲ್ಲಿ ದೇವಸ್ಥಾನದ ಒಳಗಡೆ. ಇಲ್ಲಿ ದಕ್ಷಿಣ ಕನ್ನಡ ದೇವಸ್ಥಾನಗಳಲ್ಲೆಲ್ಲ ಹಂಗಿರುತ್ತೆ, ದೇವರಿಗೆ ಛತ್ರಿ ಹಿಡಿದಿರೋದು ಗೌರವಪೂರ್ವಕವಾಗಿ ಅಲ್ಲಿ ಛತ್ರಿ ಕಾಣುತ್ತೆ, ಅದೂ ಇದೆ. ಈಗ ಇನ್ನೂ ಒಂದೊಂದೇ ಮುಂದೆ ನಿಧಾನವಾಗಿ ಸುತ್ತು ಬರ್ತಾರೆ ಮುಂದೆ ಅದನ್ನು ತಗೊಂಡು. ನಮಗೆಲ್ಲ ಕಾಣೋ ಥರ ನಮಗೆಲ್ಲರಿಗೂ ಭಕ್ತರಿಗೆಲ್ಲರಿಗೂ ಕಾಣುತ್ತೆ ದೇವರನ್ನು, ನೋಡ್ಬೋದು ನಾವು ಹತ್ತಿರದಿಂದ ನೋಡ್ಬೋದು. ಆ ಪುಷ್ಪಗನ್ನಡಿ ಅಲಂಕಾರ ಅಂತ ಹೇಳಿದ್ನಲ್ವ, ಉತ್ಸವ ಮೂರ್ತಿ ಇದೆಯಲ್ವ, ಮೂರ್ತಿಯ ಹಿಂದ್ಗಡೆ ಚಿನ್ನನೂ ಇರುತ್ತೆ, ಪ್ರಭಾಳೆ ಚಿನ್ನ, ಇದು ಚಿನ್ನದ ಸರ ಎಲ್ಲ ಹಾಕಿ ಅಲಂಕಾರ ಮಾಡ್ತೀವಿ. ಮತ್ತು ಆ ಹೂವಿನ ಅಲಂಕಾರ ಎಲ್ಲ ಇದೆಯಲ್ವ, ಅದೆಲ್ಲ ಮಾಡೋದು ದಿನಾ ಮಾಡೋದು. ಇವತ್ತು ಹಿಂಗಿದ್ರೆ ನಾಳೆ ಇನ್ನೊಂದು ಶೇಪಲ್ಲಿ ಇರೋದು, ಬ್ಯಾಕ್ ಸೈಡು ಇನ್ನೊಂದು ಅಲಂಕಾರ ಎಲ್ಲ ಇರುತ್ತೆ, ಶೇಪ್ ಅದುವೇ ಅದೇ ಶೇಪ್ ಇರುತ್ತೆ. ಅದನ್ನು ನಾವು ಆಡು ಮಾತಲ್ಲಿ ಅಟ್ಟೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಪುಷ್ಪಗನ್ನಡಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದರ ಅಲಂಕಾರ ದಿನ ಮಾಡೋದು, ಅದೆಲ್ಲ ಆಗಿ ವೆಯ್ಟ್ ತುಂಬ ಇರುತ್ತೆ, ತುಂಬ ಭಾರ ಇರುತ್ತೆ. ಅದನ್ನು ಕೈ ಬಿಟ್ಟು ಹೊರ್ತಾರೆ ಕೆಲವು. ಈಗ ನಾಳೆ ದರ್ಶನ ಬಲಿ ನಾಳಿದ್ದು ಇರುತ್ತೆ, ಎರಡು ದಿನ ಕಳೆದು, ಆವಾಗ ದರ್ಶನ ಬಲಿಗೆ ಕೈ ಬಿಟ್ಟೇ ಅವರು ಕುಣಿಯೋದು, ಕುಣಿತಾರೆ ಕೈ ಬಿಟ್ಟು. ಅಷ್ಟು ಒಂದು ಅದು ಪ್ರ್ಯಾಕ್ಟೀಸೋ ದೇವ್ರ ದಯೋನೋ ನನಗೆ ಗೊತ್ತಿಲ್ಲ, ತುಂಬ ವಿಶೇಷವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜಾತ್ರೆ ಆನಂದ ಇದರಲ್ಲಿ ನೋಡೋದ್ರಲ್ಲಿ ತುಂಬ ಖುಷಿಯಾಗತ್ತೆ. ನಾವು ಇದನ್ನು ತುಂಬ ಎಂಜಾಯ್ ಮಾಡ್ತೀವಿ, ಇದನ್ನು ನೋಡಿದರೆ ಹತ್ತಿರದಿಂದ ನೋಡೋದಕ್ಕೂ ಸಿಗತ್ತೆ ನಮಗೆ. ಅಲ್ಲಿ ಜಾಗ ಸಿಕ್ಕಿದರೆ ಚೆನ್ನಾಗಿ, ನಮಗೆ ಈ ಸರಿ ತುಂಬ ಹತ್ತಿರದಿಂದ ಸಿಕ್ಕಿದೆ ನೋಡೋದಕ್ಕೆ. ನೋಡಿ ಈಗ ನಿಧಾನವಾಗಿ ಮುಂದೆ ಬರ್ತಾ ಇದ್ದಾರೆ. ಇದು ನಿಧಾನವಾಗಿ ಹೋಗುವಂತಹ ಸುತ್ತು, ಕೆಲವು ಸಾರಿ ಓಡ್ಕೊಂಡು ಹೋಗೋ ಸುತ್ತ ಇದೆ, ಓಡಬಲಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಡ್ಕೊಂಡು ದೇವರನ್ನು ಹೊತ್ಕೊಂಡು ಓಡ್ಕೊಂಡು ಹೋಗ್ತಾರೆ ಅವರು, ಉಳಿದಿರೋ ಜನರು ಓಡ್ಕೊಂಡು ಹೋಗಬೇಕು ಜನರು, ಅದು ಮೆರವಣಿಗೆ ನಿಜವಾಗಿ. ಈಗ ಎದುರೇನು ಅಷ್ಟು ಜನ ಹೋದರೂ ಹಿಂದೆನೂ ನೋಡಿ, ಹಿಂದಿಂದನೇ ಹಾಗೆ ಬರ್ತಾ ಇರ್ತಾರೆ ದೇವರು, ಹಿಂದೆನೇ ಸುತ್ತ. ಇನ್ನೂ ತುಂಬ ವೀಡಿಯೋಗಳಿದೆ ಜಾತ್ರೆದು ಆ ದಿನದ್ದು, ಮತ್ತು ಕಟೀಲಿಗೆ ಹೋಗಿರೋ ಜಾತ್ರೆ ವೀಡಿಯೋಗಳು ಇದೆ. ಮುಂದಿನ ವೀಡಿಯೋ ಮುಂದೇನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿರೋ ಕಾಯ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದಿನ ವೀಡಿಯೋದಿಗೆ ಭೇಟಿಯಾಗೋಣ.